ಮಂತ್ರಗಳನ್ನು ಉಚ್ಚಾರ ಮಾಡಿದಾಗ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆ ಏನು? ಸೊ ನಾನು ಮುಂದೆ ಬರಬೇಕು ಅಂದರೆ ನನಗೆ ಬೇಕಾಗಿರುವಂಥದ್ದು ಸಕ್ಸಸ್. ಸೊ ಸಕ್ಸಸ್ ಬರಬೇಕು ಅಂದರೆ ಮಂತ್ರಗಳ ಅವಶ್ಯಕತೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಇದೆ. ಸೊ ಮಂತ್ರೋಚ್ಚಾರಣೆ ಮಾಡಿದಾಗ ಯಾವುದ್ರ ಮೇಲೆ ಜಾಸ್ತಿ ಪ್ರಭಾವ ಬೀಳುತ್ತೆ? ನಮಸ್ತೆ, ನನ್ನೆಲ್ಲ ಗುರುಗಳಿಗೂ ವಂದನೆಗಳು. ಸಮಸ್ಯೆಗಳ ಬಗ್ಗೆ ನಾವು ತುಂಬ ಸತಿ ಮಾತಾಡಿದ್ದೀವಿ. ಅದರಿಂದ ಹೊರಗಡೆ ಬರೋದಕ್ಕೆ ಮಂತ್ರಗಳು ನಮ್ಮ ಜೀವನದಲ್ಲಿ ಹೇಗೆ ಉಪಯೋಗ ಆಗುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಮಂತ್ರಗಳು ಯಾಕೆ ಇಂಪಾರ್ಟೆಂಟು? ಮಂತ್ರಗಳನ್ನು ಉಚ್ಚಾರ ಮಾಡಿದಾಗ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆ ಏನು ಅನ್ನೋದು ನಾವು ಫಸ್ಟ್ ತಿಳ್ಕೋಬೇಕು. ಸೊ ಮಂತ್ರಗಳ ಶಕ್ತಿ ಏನು ಮಾಡುತ್ತೆ? ನಮ್ಮ ದೇಹದಲ್ಲಿ 72,000 ನಾಡಿಗಳಿರುತ್ತೆ. ಸೊ ನಾಡಿಗಳು ಅಂದರೆ ಏನು? ನರ್ವ್ ನೋಡ್, ನರ್ವ್ ಕನೆಕ್ಷನ್ಸ್. ಸೊ ಆ ಕನೆಕ್ಷನ್ಸಲ್ಲಿ ಏನಾಗಿರುತ್ತೆ ಅಂದರೆ ನಮ್ಮ ಭಾವನೆಗಳು ಸೇರಿರುತ್ತೆ. ನಮ್ಮ ಎಮೋಷ್ನಲ್ ಬ್ಲಾಕೇಜಸ್ಸು ಎಲ್ಲ ನರ್ವ್ ನೋಡ್ಸಲ್ಲೂ ಸೇರ್ಕೊಂಬಿಟ್ಟಿರುತ್ತೆ. ನಮಗೆ ಆಗಿರುವಂಥ ಅನುಭವಗಳು ಕೂಡ ನನ್ನ ಪ್ರತಿಯೊಂದು ದೇಹದಲ್ಲಿರುವಂಥ ಪ್ರತಿಯೊಂದು ಅಣುವಲ್ಲಿ ಕೂಡ ನನ್ನ ಮೆಮರಿ, ನನ್ನ ಎಕ್ಸ್ಪೀರಿಯನ್ಸ್ ಅನ್ನೋದು ಶೇಖರಣೆ ಆಗಿರುತ್ತೆ. ನಾನು ಆಗೋಗಿರುವಂಥ ಅನುಭವಗಳನ್ನು ಪದೇ ಪದೇ ರಿಪೀಟ್ ಮಾಡಿಕೊಂಡಾಗ ಕೆಲವೊಂದು ಚಕ್ರಗಳಲ್ಲೂ ಕೂಡ ಆ ಬ್ಲಾಕೇಜಸ್ ಅನ್ನೋದು ಇರುತ್ತೆ. ಸೊ ಚಕ್ರಗಳು ಅಂದಾಗ ಎನರ್ಜಿ ಸೆಂಟರ್ಸ್, ಸೊ ಶಕ್ತಿ ಕೇಂದ್ರಗಳು ಅಂತ ಅರ್ಥ. ಆ ಶಕ್ತಿ ಕೇಂದ್ರಗಳು ನಮ್ಮ ದೇಹದಲ್ಲಿ ಮೇಜರ್ ಆಗಿರೋದಂದರೆ 7 ಎನರ್ಜಿ ಸೆಂಟರ್ಸ್. ಅದು ಬಿಟ್ಟು ಸಾವಿರಾರು ಶಕ್ತಿ ಕೇಂದ್ರಗಳಿದೆ. ಆದರೆ ನಾವು ಇಂಪಾರ್ಟೆಂಟಾಗಿ, ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭವಾಗಲಿ ಅಂತ 7 ಶಕ್ತಿ ಕೇಂದ್ರಗಳ ಬಗ್ಗೆ ನಾ ಹೇಳ್ತೀನಿ. ಸೊ ಮೊದಲನೇದಾಗಿ ನಮಗಿರುವಂಥದ್ದು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಗ್ನ, ಸಹಸ್ರಾರ. ಇದು 7 ಶಕ್ತಿ ಕೇಂದ್ರಗಳು. ಈ 7 ಶಕ್ತಿ ಕೇಂದ್ರಗಳಲ್ಲಿ ಏನಾಗುತ್ತೆ? ನನ್ನ ಪದೇ ಪದೇ ರಿಪೀಟೆಡ್ ಎಕ್ಸ್ಪೀರಿಯನ್ಸ್, ನಾನು ಬೇಜಾರು ಮಾಡಿಕೊಂಡಾಗ, ದುಃಖ ಆದಾಗ, ಅವ್ರಿಗೆ ಬೈದಾಗ, ಇವ್ರಿಗೆ ಬೈದಾಗ ಇರುವಂಥ ಭಾವನೆಗಳು ಆ ಶಕ್ತಿ ಕೇಂದ್ರದ ಸುತ್ತ ಸೇರ್ಕೊಂಡ್ಬಿಡುತ್ತೆ. ಅದು ಬ್ಲಾಕೇಜ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ನಾನು ಮುಂದೆ ಬರಬೇಕು ಅಂದರೆ ನನಗೆ ಬೇಕಾಗಿರುವಂಥದ್ದು ಸಕ್ಸಸ್. ಸೊ ಸಕ್ಸಸ್ ಬರಬೇಕು ಅಂದರೆ ಮಂತ್ರಗಳ ಅವಶ್ಯಕತೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಇದೆ. ಸೊ ಮಂತ್ರಗಳನ್ನು ಉಚ್ಚಾರ ಮಾಡಿದಾಗ ಏನಾಗುತ್ತೆ? ಸೊ ಈ ಜಾಗಗಳಲ್ಲಿ ಶೇಖರಣೆ ಆಗಿರುವಂಥ ಎಲ್ಲ ನರ್ವ್ ನೋಡ್ಸ್ ಅಂದರೆ ಎಲ್ಲ ನಾಡಿಗಳಲ್ಲೂ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಅಂದರೆ ಎಲೆಕ್ಟ್ರಾನಿಕ್ ಎನರ್ಜಿ ಸ್ಪಾರ್ಕ್ ಕ್ರಿಯೇಟ್ ಆದಾಗ ಏನಾಗುತ್ತೆ? ಅದು ಫೈಯರ್. ಸ್ಪಾರ್ಕ್ ಇಸ್ ನಥಿಂಗ್ ಬಟ್ ಫೈಯರ್. ಆ ಅಗ್ನಿ ಕ್ರಿಯೇಟ್ ಆದಾಗ ಅಲ್ಲಿರುವಂಥ ಬ್ಲಾಕ್ಡ್ ಎಮೋಷನ್ ಕಡಿಮೆ ಆಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ. ಸೊ ಯಾವಾಗ ಪ್ರತಿಯೊಂದು ನಾಡಿಗಳಲ್ಲೂ ಇರುವಂತಹ ಬ್ಲಾಕೇಜಸ್ ಕಡಿಮೆ ಆಗುತ್ತೋ ನಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಮಗೆ ಸಾಧ್ಯ. ಸೊ ಮಂತ್ರೋಚ್ಚಾರಣೆ ಮಾಡಿದಾಗ ಯಾವುದ್ರ ಮೇಲೆ ಜಾಸ್ತಿ ಪ್ರಭಾವ ಬೀಳುತ್ತೆ? ಮೊದಲನೇದಾಗಿ ಮನಸ್ಸಿನ ಮೇಲೆ. ಸೊ ಮನಸ್ಸಿನಲ್ಲಿ ನಾನು ಎವ್ರಿ ಡೇ ನಾ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲರೂ ಹೇಳ್ತಾ ಇದ್ದಾರೆ, ಮಂತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದೀವಿ, ನಾವು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಮಂತ್ರಗಳನ್ನು ನಮ್ಮ ಜೀವನದಲ್ಲಿ. ಅಂದರೆ ಎಷ್ಟೊತ್ತು ಮಾಡಬೇಕು? ಒಂದು 10-15 ನಿಮಿಷ ಆಯಿತು. ನಾನು 10-15 ನಿಮಿಷ ಮಾಡ್ತಾ ಇದ್ದೀನಿ, ಏನಾಯಿತು, ವಾಟ್ ಇಸ್ ದ ಡಿಫ್ರೆನ್ಸ್ ಅಂತಲೇ ಕೇಳ್ತಾರೆ ತುಂಬ ಜನ. ಸೊ ಡಿಫ್ರೆನ್ಸ್ ಏನಾಗುತ್ತೆ, ಯಾವುದರಿಂದ ನಾವು ಬದಲಾವಣೆನ ಗಮನಿಸ್ಬೋದು? ಮೊದಲನೇದಾಗಿ ನನ್ನ ಮಾನಸಿಕ ಶಕ್ತಿ, ನನ್ನ ಟಾಲರೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗಿರುತ್ತೆ. ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಜಾಸ್ತಿ ಆಗಿರುತ್ತೆ. ಯಾರಾದರೂ ಏನಾದರೂ ಹೇಳ್ತಾ ಇದ್ದರೆ ಮುಂಚಿತವಾಗಲೇ ನಾವೇನು ಮಾಡ್ತೀವಿ, ರಿಯಾಕ್ಷನ್ ಕೊಟ್ಬಿಡ್ತೀವಿ. ಅವ್ರು ನನಗೇ ಹೇಳ್ತಾ ಇದ್ದಾರೇನೋ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೇನೋ ಅನ್ನೋದೇ ನಮ್ಮ ಫಸ್ಟ್ ಥಾಟ್ ಆಗಿರುತ್ತೆ. ಮೊದಲನೇ ಥಾಟು ನನ್ನ ಬಗ್ಗೆ ಹೇಳ್ತಿದ್ದಾರೆ ಅಂತ. ಸೊ ಯಾವಾಗ ಮಂತ್ರ ಸಾಧನೆ ಮಾಡ್ತೀವೋ ಪ್ರತಿನಿತ್ಯ, ಆ ಒಂದು ಆಲೋಚನೆಯಿಂದ ಅವ್ರು ಏನು ಹೇಳ್ತಿದ್ದಾರೆ, ಅವರು ಯಾವ ಆ್ಯಂಗಲಿಂದ ಹೇಳ್ತೀರಾ ಅಥವಾ ಯಾವ ದೃಷ್ಟಿಕೋನದಿಂದ ಅವರು ಮಾತಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸಹನೆ ಶಕ್ತಿ ಇನ್ಕ್ರೀಸ್ ಆಗುತ್ತೆ. ನಮಗೆ ಕೇಳಿಸ್ಕೊಳ್ಳೋಂಥ ಶಕ್ತಿ ಇನ್ಕ್ರೀಸ್ ಆಗುತ್ತೆ. ಅದು ತುಂಬ ತುಂಬ ಇಂಪಾರ್ಟೆಂಟ್. ಯಾರೂ ಕೇಳಿಸ್ಕೊಳ್ಳಲ್ಲ. ಯಾರಾದರೂ ಏನೋ ಮಾತಾಡ್ತಾ ಇದ್ದರೆ ಇಮಿಡಿಯೇಟಾಗಿ ಅವರು ಅವರ ಆಲೋಚನೆ ಅಥವಾ ಅವರ ಅನಿಸಿಕೆ ಮುಂದೆ ಇಟ್ಬಿಡ್ಬೇಕು ಫಸ್ಟು. ಸೊ ಕೇಳಿಸ್ಕೊಳ್ಳುವಂಥ ಶಕ್ತಿ ನಮಗೆ ಜಾಸ್ತಿ ಆಗುತ್ತೆ ಮಂತ್ರ ಸಾಧನೆಯಿಂದ. ಅದಾದಮೇಲೆ ನನ್ನ ಬ್ರೀದಿಂಗ್ ಬ್ರೆತ್ ರೇಟ್, ಈಗ ಸಾಮಾನ್ಯವಾಗಿ ನನ್ನ ಆರೋಗ್ಯ ಇಂಪ್ರೂವ್ ಆಗಬೇಕು ಅಂದರೆ
ನನ್ನ ಬ್ರೀದಿಂಗ್ ಅನ್ನೋದು ರಿದಮಿಕ್ ಆಗಿರಬೇಕು, ಮತ್ತು ಸ್ಲೋ ಬ್ರೀದಿಂಗ್ ಮಾಡಿದಷ್ಟು ನನ್ನ ದೇಹ ಆರೋಗ್ಯವಾಗಿರುತ್ತೆ, ಮನಸ್ಸು ಆರೋಗ್ಯವಾಗಿರುತ್ತೆ, ಲೈಫ್ ಸ್ಪ್ಯಾನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗಬೇಕು ಅಂದರೆ ನನ್ನ ಬ್ರೆತ್ ರೇಟ್ ಮೇಲೆ ನನಗೆ ಫೋಕಸ್ ಇರಬೇಕು. ಸೊ ನಾವು ಗಮನ ಕೊಟ್ಟಾಗ ನಾವು ತುಂಬ ಜಾಸ್ತಿ ಸತಿ ಬ್ರೀತ್ ಮಾಡ್ತಾ ಇರ್ತೀವಿ. ಯಾವಾಗ ನಾವು ಟೆನ್ಷನಲ್ಲಿ ಇರ್ತೀವಿ, ಸ್ಟ್ರೆಸ್ಸಲ್ಲಿ ಇರ್ತೀವಿ, ಆವಾಗ ನಾವು ಬ್ರೆತ್ ರೇಟ್ ಮೇಲೆ ಗಮನ ಕೊಡಬೇಕು. ತುಂಬ ಜಾಸ್ತಿ ಸತಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಇರ್ತೀವಿ. ಸೊ ಯಾವಾಗ ನಾನು ಪ್ರತಿನಿತ್ಯ ಮಂತ್ರ ಸಾಧನೆ ಮಾಡೋದಕ್ಕೆ ನಾನು ಶುರು ಮಾಡ್ತೀನೋ, ಮೂರನೇ ದಿನ ನನಗೆ ಈ ಬದಲಾವಣೆ ಗಮನಕ್ಕೆ ಬರುತ್ತೆ. ನನ್ನ ಬ್ರೆತ್ ರೇಟ್ ಅನ್ನೋದು ಕಡಿಮೆ ಆಗಿರುತ್ತೆ ಮೂರನೇ ದಿನ. ಅಂದರೆ ಫಸ್ಟ್ ಡೇ ನಾನು 10-15 ಮಿನಿಟ್ಸ್ ಮಾಡಿದೆ, ಸೆಕೆಂಡ್ ಡೇ 15 ಮಿನಿಟ್ಸ್, ಥರ್ಡ್ ಡೇ 15 ಮಿನಿಟ್ಸ್. ಅಂದರೆ ಓವರಾಲ್ ನಾನು 48 hoursಲ್ಲಿ ಬರೀ 45 ಮಿನಿಟ್ಸ್ ನಾನು ಮಂತ್ರ ಸಾಧನೆ ಮಾಡಿದ್ದಕ್ಕೆ ನನಗೆ ರಿಸಲ್ಟ್ ಬಂದು ನನ್ನ ಬ್ರೀದಿಂಗ್ ರೇಟ್ ಬಂದು ಕಡಿಮೆ ಆಗಿರುತ್ತೆ, ಬ್ಯಾಲೆನ್ಸ್ ಆಗೋದಕ್ಕೆ ಶುರು ಆಗಿರುತ್ತೆ. ಸೊ ನನ್ನ ಬ್ರೆತ್ ರೇಟ್ ಕಡಿಮೆ ಆಯಿತು. ಸೊ ನನ್ನ ಮಾನಸಿಕ ಶಕ್ತಿ, ನನ್ನ ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ. ನಾನು ಏನಾದರೂ ಮಾಡಬೇಕು ಅಂದರೆ ಫಸ್ಟು ನನಗೆ ಎನರ್ಜಿನೇ ಇರಲ್ಲ. ನಾನು ಎಷ್ಟೊಂದು ಮಾಡಿದ್ದೀನಿ, ನನಗೆ ಸುಸ್ತಾಗಿದೆ. ಸುಸ್ತಾಗಿದೆ ಅನ್ನೋದೇ ಕಾಮನ್ ಆಗೋಗ್ಬಿಟ್ಟಿದೆ ಈಗಿನ ಜನ್ರೇಷನಲ್ಲಿ. ನಾವು ನೋಡಿದ ಹಾಗೆ ಒಂದು ಸ್ವಲ್ಪ ಕೆಲಸ ಮಾಡ್ತಾರೆ, ಬರ್ತಾರೆ, ನಂಗೆ ಟಯರ್ಡ್ ಆಗಿದೆ. ಇನ್ನೊಂದು ಚೂರು ಕೆಲಸ ಮಾಡ್ತಾರೆ, ಇಲ್ಲ ನಾನು ಸುಸ್ತಾಗಿದೆ, ನಾನು ನಿದ್ದೆ ಮಾಡಬೇಕು, ಆವಾಗಲೇ ನನಗೆ ಎನರ್ಜಿ ಬರೋದು ಅಂತ ನಾವು ನೋಡ್ತಾನೂ ಇರ್ತೀವಿ. ಯಂಗ್ಸ್ಟರ್ಸ್ ಸಣ್ಣದಾಗಿ ಏಜ್ ಇರೋವಂಥವರು ಕೂಡ ಅವ್ರಿಗೆ ಎಲ್ಲಾದರೂ ಟ್ರಾವೆಲ್ ಮಾಡಿ ಬಂದರೆ ಸುಸ್ತಾಗುತ್ತೆ, ಏನಾದರೂ ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ. ಯಾಕೆ ಸುಸ್ತಾಗುತ್ತೆ ಅಂದರೆ ಬಾಡಿನಲ್ಲಿ ಎನರ್ಜಿ ಇರೋದಿಲ್ಲ. ಸೊ ಯಾವಾಗ ಈ ಮಂತ್ರ ಸಾಧನೆ ಮಾಡ್ತೀರೋ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಮಾಡುವಂತಹ ಕೆಲಸಗಳ ಎಬಿಲಿಟಿ, ದ ಎಬಿಲಿಟಿ ಟು ಡೂ, ನಾವು ಏನೇ ಮಾಡಬೇಕು ಅಂತಂದರೂ ಆ ಎಬಿಲಿಟಿ ಟು ಡೂ ಅನ್ನೋದು, ನನ್ನ ಎನರ್ಜಿ ಲೆವೆಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಮತ್ತು ಖುಷಿ, ಖುಷಿ ಅನ್ನೋದು ನಮಗೆ ಇಲ್ಲವೇ ಇಲ್ಲ. ಯಾವಾಗಲೂ ದುಃಖ, ಕಂಪ್ಲೇಂಟು, ಕೋಪ ಮತ್ತು ಮನಸ್ತಾಪಗಳು, ಇದೇ ನಾವು ನಾರ್ಮಲ್ ಲೈಫಲ್ಲಿ ನೋಡ್ತಾ ಇರೋವಂಥದ್ದು. ಸೊ ಮಂತ್ರ ಸಾಧನೆ ಮಾಡಿದಾಗ ನನಗೆ ಬೇಕಾಗಿರುವಂಥ ಡಾಫಮಿನ್ ಅನ್ನೋ ಎನರ್ಜಿ ನನ್ನ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾದರೆ ನನಗೆ ಬೇಕಾಗಿರುವಂಥ ಜಾಯ್, ಖುಷಿ ನನ್ನೊಳಗಡೆ ಪ್ರೊಡ್ಯೂಸ್ ಆಗುತ್ತೆ. ಸೊ ಯಾವಾಗ ನನ್ನ ಖುಷಿ ಪ್ರೊಡ್ಯೂಸ್ ಆಗುತ್ತೋ ನಾನು ಖುಷಿನ ಕೂಡ ಹಂಚ್ತೀನಿ. ಸೊ ನೆಕ್ಸ್ಟ್ ಇನ್ನೇನೆಲ್ಲ ನಮಗೆ ಬೆನಿಫಿಟ್ಸ್ ಅಂದರೆ ನನಗೆ ಇರುವಂಥ ಅವಕಾಶಗಳು ಜಾಸ್ತಿ ಆಗುತ್ತೆ. ಐ ಸಿ ಲಾಟ್ ಆಫ್ ಆಪರ್ಚುನಿಟೀಸ್ ಕಮಿಂಗ್ ಇನ್ ಮೈ ವೇ. ಅಂದರೆ ನನಗೆ ಆಪರ್ಚುನಿಟಿ, ನನಗೆ ಪ್ರಾಬ್ಲಮ್ ಇದೆ ಬಟ್ ಅದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ನನಗೆ ದಾರಿನೇ ಸಿಗ್ತಾ ಇರಲಿಲ್ಲ. ಸೊ ಯಾವಾಗ ಮಂತ್ರ ಸಾಧನೆ ಶುರು ಮಾಡಿದ್ನೋ ನನಗೆ ಅವಕಾಶಗಳು ಬರೋದಕ್ಕೆ ಶುರುವಾಯಿತು. ಸೊ ನನ್ನ ಪ್ರಾಬ್ಲಮ್ ಸಮಸ್ಯೆ ಕಡಿಮೆ ಆಗೋದಕ್ಕೆ ಶುರುವಾಯಿತು. ಐ ಫೌಂಡ್ ಎ ವೇ ಔಟ್. ಸೊ ಈ ಥರ ಇನ್ನೂ ಜಾಸ್ತಿ ನಿಮಗೆ ಸೊಲ್ಯೂಷನ್ಸ್ ಅನ್ನೋದು ಹೇಳ್ಕೊಡ್ತಾ ಹೋಗ್ತೀನಿ. ಧನ್ಯವಾದ. ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.